ಮಾಡೋಕ್ಕಾಗೋದು ದೊಡ್ಡ ಮನೆಯಿಂದಾನೆ, ಆ ರೆಕಾರ್ಡ್ಸ್ನ ಬ್ರೇಕ್ ಮಾಡೋಕ್ಕಾಗೋದು ದೊಡ್ಡ ಮನೆಯಿಂದಾನೆ. ಇದುವರೆಗೂ ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಸಿನಿಮಾಗಳಿಗಿಂತ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಇಟ್ ಜೇಮ್ಸ್ ಅಪ್ಪು ಸರ್ ಅಮರ್ ರಹೇ. 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 ಈಗ ಚೇತನ್ ಸರ್ ಮಾತಾಡಬೇಕು ಅಂತ ವಿನಂತಿಸ್ತೇನೆ. ಚೇತನ್ ಸರ್, ಮೊದಲಿಗೆ ಎಲ್ರಿಗೂ ಥ್ಯಾಂಕ್ಸ್, ಎಲ್ಲರೂ ಕೂಡ ನಮಸ್ಕಾರ. ನೀವು ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ನಮ್ಮ ಪ್ರದೀಪ್ ಈಶ್ವರ್ ಸರ್ ಇರ್ಬೋದು, ನಿಮ್ಮ ಪರಿಶ್ರಮ ಅಕಾಡೆಮಿ ನೀಟ್ ಪರಿಶ್ರಮ ನೀಟ್ ಅಕಾಡೆಮಿಯಿಂದ ನೀವೆಲ್ಲರೂ ಬಂದು ಇವತ್ತು ಸಿನಿಮಾ ನೋಡಿದ್ದೀರಾ. ಥ್ಯಾಂಕ್ ಯು, ನಿಮ್ಮ ಒಂದು ಗೌರವ ಸಮರ್ಪಣೆಯನ್ನು ಅಪ್ಪು ಸರ್ಗೆ ನೀಡಿದ್ದೀರಾ. ನಿಮ್ಮೆಲ್ಲರೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲರೂ ಒಳ್ಳೆಯದ. ಥ್ಯಾಂಕ್ ಯು. ನನಗಂತೂ ಭಾವುಕ ಕ್ಷಣ ಇದು. ಭಾಳ ಸಂದರ್ಭದಲ್ಲಿ ಅಪ್ಪು ಸರ್ ಫಸ್ಟ್ ಇಂಟ್ರಡ್ಯೂಸ್ ಆಗ್ತಿದ್ದಾಗೆ ಒಂಥರ ಎಮೋಷ್ನಲಿ ಭಾಳ ಕಷ್ಟ ಆಗುತ್ತೆ, ಅಂದರೆ ಅವ್ರನ್ನ ಹತ್ರದಿಂದ ನೋಡಿರೋರಿಗೆ. ಅಗೇನ್ ನೋ ವರ್ಡ್ಸ್, ಸಾಮಾನ್ಯ ವ್ಯಕ್ತಿ ಬಗ್ಗೆ ಆದರೆ ಮಾತಾಡ್ಬೋದು, ಅಂಥ ಡಿವೈನ್ ಪವರ್ ಇರ್ತಕ್ಕಂಥ ಡಿವೈನ್ ಸೋಲ್ ಬಗ್ಗೆ ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ. ಸೊ ಜೇಮ್ಸ್ ಈಸ್ ಬ್ಲಾಕ್ ಬಸ್ಟರ್ ಮೇಕಿಂಗ್ ಸೂಪರ್ ಸ್ಟಾರ್. ಎನಿ ಒನ್ ಒನ್ ಆರ್ ಟು ಪ್ಲೀಸ್ ಯು ಕ್ಯಾನ್ ಕಮ್. ಯಾರಾದರೂ ತುಂಬ ಚಿಕ್ಕ ವಯಸ್ಸಿಂದ ಯಾರು ಫ್ಯಾನ್ ಇಲ್ಲ, ಯಾರು ಕಂಡ್ರೂ ಇಷ್ಟ ಇಲ್ಲ, ಯಾವತ್ತಿಗೂ ಅವರೇ. ನಮ್ಮ ಪಪ್ಪನೂ ನಾನು ಸಣ್ಣ ವಯಸ್ಸಲ್ಲಿದ್ದಾಗ ಆಟ ಆಡೋಕ್ಕಾಗಿ ತೀರ್ಕೊಂಬಿಟ್ರು. ಇವ್ರ ಕಂಡ್ರೆ ಭಾರಿ ಇಷ್ಟಪಡ್ತಿದ್ದೆ. ಇವರು ಹಾಗೆ ತೀರ್ಕೊಂಬಿಟ್ರಲ್ಲ, ತಡ್ಕೊಳಕ್ಕಾಗ್ತಿಲ್ಲ, ತುಂಬ ಬೇಜಾರಾಗುತ್ತೆ. ಲೈಫಲ್ಲಿ ಯಾರನ್ನ ನೋಡಬೇಕು ಅಂತ ತುಂಬ ಆಸೆ ಇತ್ತು ಅಂದರೆ ಇವ್ರನ್ನೊಬ್ಬನೇ ಸಮಾಜಿಯಾಗಿ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ತುಂಬ ಬೇಜಾರಾಗ್ತಿದೆ. ಕೊನೆ ಫಿಲಮು ಅವ್ರದ್ದು ಈ ಸಕ್ಕದಾಗ್ತಿರೋದು ತುಂಬ ಖುಷಿಯಾಗಿದೆ. ಒಬ್ಬ ಫ್ಯಾನಾಗಿ ತುಂಬ ಹೆಮ್ಮೆ ಪಡ್ತೀನಿ. ಸಿಕ್ಕಾಪಟ್ಟೆ ಸಕ್ಕದಾಗಿದೆ ಫಿಲಮು. ಅವ್ರು ಪವರ್ ಸ್ಟಾರ್ ಅಂತ ಏನಾಯ್ತೋ ಅದ್ರ ಪ್ರಕಾರನೇ ಫಿಲಮ್ ತೆಗ್ದಿದ್ದಾರೆ. ತುಂಬ ಖುಷಿ ಪಟ್ಟು ಥ್ಯಾಂಕ್ ಯು ಸರ್, ಇಂಥ ಫಿಲಮ್ ಕೊಟ್ಟಿದ್ದೀರಿ ನಮಗೆ. ಕೊನೆ ಫಿಲಮ್ ಆಗಿ ನಮಸ್ಕಾರ. ನಾನು ಜೀವನ್ ಪೇಕೆ ಅಂತ. ನಾವು ಅಪ್ಪು ಸರ್ ತುಂಬ ದೊಡ್ಡ ಅಭಿಮಾನಿ. ನಮ್ಗೆ ತುಂಬ ರಿಲೇಷನ್ಸ್ ಇದ್ದರು. ಮೀನ್ಸ್ ಅಪ್ಪು ಸರ್ಗೆ ತುಂಬ ಕ್ಲೋಸ್ ಆಗಿರೋರು. ಮೀನ್ಸ್ ಪೊಲೀಸ್ ಇರ್ತಾರಲ್ಲ, ಬಾ ತೋರಿಸ್ತೀನಿ ಅಪ್ಪು ಸರ್ನ ಅಂತಿದ್ರು. ಬೇಡ, ನಾನು ಒಂದು ಏನೋ ಒಂದು ಯಾಕೆ ಸುಮ್ಮನೆ ಹಂಗೆ ಅಭಿಮಾನಿ ಥರ ಹೋಗ್ಬೇಕು ನಾನು, ಯಾರು ಬೇಡ ನಾನು ಹಂಗೆ ಹೋಗ್ತೀನಿ ಅಂತಿದ್ದೆ. ಅಪ್ಪು ಸರ್ ಒಂದು ಆಸೆ ಇತ್ತು, ಒಂದು ಮೆಡಿಕಲ್ ಸೀಟ್ ತೊಗೊಂಡು ಅವ್ರು ವೈಟ್ ಕೊಟ್ಟು ನಾನು ಅವ್ರ ಹತ್ರ ಹಾಕ್ಸ್ಕೊಳ್ಳೋಣ ಅಂತ. ಅಷ್ಟರಲ್ಲಿ ಅವರು ಯಲೋಕ ತಿಳಿಸಿದ್ರು. ತುಂಬ ದುಃಖ ಆಗ್ತು. ರಿಯಲಿ ಅವರು ನಗು ನೋಡೋಕೆ ತುಂಬ ಇಷ್ಟ. ನಾನು ರಿಯಲಿ ಅವರು ಅವರು ಏನು ಅವ್ರು ಏಲೋಕ ತರಿಸಿದಾಗ ಅವರು ಮುಖ ನೋಡೋಕ್ಕಾಗಲಿಲ್ಲ ನನಗೆ. ಕೇಳ್ಕೊಂಡೆ ತುಂಬ ಜನನ, ತೋರಿಸಿ ನಾನು ಕರ್ಕೊಂಡೋಗಿ ಅಂತ. ಯಾರೂ ತೋರ್ಸೋಕ್ಕಾಗಲಿಲ್ಲ. ಆದರೆ ಅವರು ನಗು ಮುಖನೇ ನನ್ನ ಕಣ್ಣಲ್ಲಿ ಉಳ್ತಿದೆ, ಅದೇ ಸಾಕು ನನಗೆ. ಥ್ಯಾಂಕ್ ಯು ಸರ್. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.